ಕಣ್ಣು ಬಿಳಿ ಭಾಗದಲ್ಲಿ ಸ್ವಲ್ಪ ಕೆಂಪಾಗುತ್ತೆ ಉಪಯೋಗ ಇಲ್ಲ ಯೂಸ್ ಇಲ್ಲ ವೈರಲ್ ಇನ್ಫೆಕ್ಷನ್ ನಾರ್ಮಲ್ ಸೆಲ್ಫ್ ಲಿಮಿಟಿಂಗ್ ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು ಪೂರ್ತಿ ವರ್ಷದಲ್ಲಿ ಕನ್ಜಿಟಿಸ್ ಸೊ ಕಂಜಂಕ್ಟಿವೈಟಿಸ್ ಅಂದ್ರೆ ನಾವು ಕಣ್ಣು ಬಿಳಿ ಭಾಗದಲ್ಲಿ ಸ್ವಲ್ಪ ಕೆಂಪಾಗುತ್ತೆ ಓಕೆ ಅದು ತುಂಬಾ ಕಾರಣ ಇದು ಆಗ್ಬಹುದು ನಾರ್ಮಲಿ ವಾಟ್ ಪೀಪಲ್ ಥಿಂಕ್ ಅದು ಬರೀ ಇನ್ಫೆಕ್ಷನ್ ಇಂದ ಆಗೋದು ಬಟ್ ಅದು ಬರೀ ಇನ್ಫೆಕ್ಷನ್ ಇಲ್ಲ ಅಲ್ಲ ಕೆಲವು ಕಾರಣ ಅಂದ್ರೆ ಕೆಲವು ಸತಿ ಕಣ್ಣ ಅಲರ್ಜಿಯಿಂದನೇ ಈ ಥರ ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ ಬಟ್ ನಾರ್ಮಲಿ ನಾವು ಅಟ್ಲೀಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಟೈಮ್ಸಲ್ಲಿ ಇದು ಇನ್ಫೆಕ್ಷಸ್ ಅಂದರೆ ಇನ್ಫೆಕ್ಷನ್ನಿಂದನೇ ಆಗ್ಬೋದು ನಾವು ರೀಸೆಂಟ್ಲಿ ನಾವು ಟೂ ತ್ರೀ ಮಂತ್ಸ್ ಹಿಂದೆ ಒಂದು ತುಂಬ ಜಾಸ್ತಿ ಕೇಸಸ್ ಅವಾಗ ಆಗಿತ್ತಲ್ಲ ಅದು ಅವಾಗ ಇಟ್ ವಾಸ್ ಅ ವೈರಲ್ ಇನ್ಫೆಕ್ಷನ್ ಅಂದರೆ ವೈರಸ್ಸಿಂದನೇ ನಾವು ಜ್ವರ ಬರುತ್ತಲ್ಲ ಅದೇ ಥರ ಕಣ್ಣು ಬಿಳಿ ಭಾಗದಲ್ಲಿನೂ ಇನ್ಫೆಕ್ಟ್ ಆಗಿ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ ಅದು ಬರ್ಬೋದು ವೈರಲ್ ಇನ್ಫೆಕ್ಷನ್ಸ್ ನಾರ್ಮಲಿ ಸೆಲ್ಫ್ ಲಿಮಿಟಿಂಗ್ ಅಂದರೆ ಅದು ಹಾಗೆ ಹೋಗುತ್ತೆ ಬಟ್ ಡಾಕ್ಟರ್ ಹತ್ರ ಏನಕ್ಕೆ ಬರಬೇಕಂದ್ರೆ ಅದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಅಂದರೆ ನಾವು ಸಪೋಸ್ ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ ಅದು ಆಗ್ತಾ ಆಗ್ತಾ ಕಾಂಪ್ಲಿಕೇಶನ್ಸ್ ಕಣ್ ಕಪ್ಪುಗುಡಿಯಲ್ಲಿ ಕಾಂಪ್ಲಿಕೇಶನ್ಸ್ ಸ್ವಲ್ಪ ಚುಕ್ಕೆ ಬರೋದು ಅದೆಲ್ಲ ಸ್ಟಾರ್ಟ್ ಆಗ್ಬೋದು ಅದಕ್ಕೆ ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು ನೀವು ಹಾಸ್ಪಿಟ್ಲ್ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೆಯದು ಯಾಕಂದರೆ ಲಾಸ್ಟ್ ವೇವಲ್ಲಿನೂ ನೋಡಿದ್ದೀವಿ ಜನ ಓವರ್ ದ ಕೌಂಟರ್ ಡ್ರಗ್ಸ್ ತೊಗೊಂಡು ಸುಮ್ಮನೆ ಆ್ಯಂಟಿಬಯೋಟಿಕ್ಸ್ ಡ್ರಾಪ್ಸ್ ಹಾಕೋದು ಅದು ಏನು ಉಪಯೋಗ ಇಲ್ಲ ಅದು ಏನು ಯೂಸೇ ಇಲ್ಲ ಸೊ ಕರೆಕ್ಟ್ ಟ್ರೀಟ್ಮೆಂಟ್ ಅಂದರೆ ಡಾಕ್ಟರ್ ಹತ್ರ ಬಂದು ಯಾವ ಸ್ಟೇಜಲ್ಲಿ ಇನ್ಫೆಕ್ಷನ್ ಇದೆ ಅದು ನೋಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ಕರೆಕ್ಟ್ ಸೊ ಮೊದಲು ಅದೇ ಥರ ಇತ್ತು ಸೀಸ್ನಲ್ ಥರನೇ ಆಗಿತ್ತು ಸೊ ಮೊದಲು ಜನ್ರಲಿ ಈ ಸೀ ವೆದರ್ ಚೇಂಜ್ ಅಂದರೆ ಸಪೋಸ್ ಬಿಸಿಲಲ್ಲಿ ಮತ್ತು ಮಳೆ ಆ ಟೈಮ್ ಬಂದಾಗ ಜಾಸ್ತಿ ಕೇಸಸ್ ಇತ್ತು ಬಟ್ ಈ ಟೈಮ್ ಏನಾಗ್ತಾಯಿದೆ ಅಂದರೆ ಈ ಈ ತಿಂಗಳಲ್ಲಿನೋ ಕೇಸಸ್ ಜಾಸ್ತಿ ಇದೆ ಅದು ಏನಕ್ಕೆಂದರೆ ನಾವು ಬೆಂಗಳೂರು ವೆದರಲ್ಲಿ ಹ್ಯೂಮಿಡಿಟಿ ಮತ್ತು ಮಳೆ ಅದು ಎಲ್ಲ ಸ್ಪೆಸಿಫಿಕ್ ಆಗಿ ಸೀಸನ್ಸ್ ಥರ ಇರಲ್ಲ ಕೆಲವು ಟೈಮಲ್ಲಿ ಮಳೆ ಬರುತ್ತೆ ಕೆಲವು ಟೈಮ್ ಬಿಸಿಲಿರುತ್ತೆ ಅದು ಹೇಳಲಿಕ್ಕಾಗಲ್ಲ ಸೊ ಪೆರೀನಿಯಲ್ ಚೇಂಜಸ್ ಸೀಸ್ನಲ್ ಚೇಂಜಸ್ ಅಂತ ಆ ಥರ ಏನಿಲ್ಲ ಇತ್ತೀಚೆಗೆ ಕೇಸಸ್ ಆಲ್ದೋ ಲೆಸ್ ಆದ್ರೇ ಕೇಸಸ್ ಬರ್ತಾ ಇದೆ ಅದು ಒಂದು ಟ್ರೀಟ್ಮೆಂಟ್ ಸೇಮ್ ಇರುತ್ತೆ ಪ್ರಿಕಾಷನ್ಸ್ ಅದೇ ಥರ ಇರುತ್ತೆ ಬಟ್ ಇಟ್ಸ್ ನಾಟ್ ದಟ್ ಬರೀ ಏಪ್ರಿಲ್ ಮೇ ಜೂನಲ್ಲಿ ಬಂದರೆ ಮಾತ್ರ ಕಂಜಂಕ್ಟಿವೈಟಿಸ್ ಈಗ ಪೂರ್ತಿ ವರ್ಷದಲ್ಲಿ ಕಂಜಂಕ್ಟಿವೈಟಿಸ್ ಬರ್ಬೋದು